ಎಲ್ಲರಿಗೂ ಬೆಳಗಿನ ಶುಭೋದಯ. ಹತ್ತನ ತರಗತಿ ಪ್ರಥಮ ಭಾಷೆಯ ಕನ್ನಡ ಈ ಒಂದು ವಿಷಯದಲ್ಲಿ ನಾವು ಈ ದಿನ ಒಂದು ಹೊಸ ಗದ್ಯವನ್ನು ನೋಡೋಣ. ಸರಿನಾ? ಹಾಗಾದ್ರೆ ಮಕ್ಕಳೇ, ಯಾವುದಾದ್ರು ಗದ್ಯ ಇಲ್ಲಿ ನೋಡಿ ಬರೆದಿದ್ದೀನಿ. ಗದ್ಯ ಹಾಗೂ ವ್ಯಗ್ರ ಗೀತೆ. ಪ್ರಸ್ತುತ ಈ ಒಂದು ವ್ಯಗ್ರ ಗೀತೆ ಎಂಬ ಒಂದು ಗದ್ಯವನ್ನ ರಚನೆ ಮಾಡಿರುವುದು ಎ.ಎನ್. ಮೂರ್ತಿರಾವ್ ಅವರು. ಓಕೆ, ಮೊದಲು ನಾವು ಈ ಗದ್ಯವನ್ನು ಪ್ರಾರಂಭ ಮಾಡೋಕ್ಕಿಂತ ಮುಂಚಿತವಾಗಿ ಕವಿ ಪರಿಚಯವನ್ನು ನಾವಿಲ್ಲಿ ನೋಡೋಣ. ಸರಿನಾ? ಓಕೆ, ಇಲ್ಲಿ ಪುಟ ಸಂಖ್ಯೆ 61, ಪುಟ ಸಂಖ್ಯೆ 61 ನೀವು ಪುಸ್ತಕ ಓಪನ್ ಮಾಡಿ, ನಾನು ಇಲ್ಲಿ ಬೋರ್ಡಿನ ಮೇಲೆ ಕೂಡ ಬರ್ತಿದ್ದೀನಿ. ಓಕೆ, ಮೊದಲು ಓದ್ತಾ ಹೋಗ್ತೀನಿ, ಆನಂತರದಲ್ಲಿ ಅದರ ವಿವರಣೆಯನ್ನು ನಿಮಗೆ ನೀಡ್ತಾ ಹೋಗ್ತೀನಿ. ಸರಿನಾ? ಬಾಯ್. ಲೇಖಕ ಪರಿಚಯ ಎ.ಎನ್. ಮೂರ್ತಿರಾವ್, ಜನನ 16 ಜೂನ್ 1990, ಸ್ಥಳ ಮಂಡ್ಯ ಜಿಲ್ಲೆಯ ಅಕ್ಕಿ ಹೆಬ್ಬಾಳು, ಸೇವೆ ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಇಂಗ್ಲಿಷ್ ಪ್ರಾಧ್ಯಾಪಕರಾಗಿ, ಆಕಾಶವಾಣಿಯ ಸಹಾಯಕ ನಿರ್ದೇಶಕರಾಗಿ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ನಿರ್ದೇಶಕರಾಗಿ ಕೂಡ ಇವರು ಸೇವೆ ಸಲ್ಲಿಸಿದ್ದಾರೆ. ಅಲ್ಲಿರುವ ರಚನೆ ಮಾಡಿರುವಂತಹ ಕೃತಿಗಳು ಅಗಲು ಕನಸು, ಅಲೆಯುವ ಮನ, ಅಪಾರ ವಯಸ್ಸಿನ ಅಮೆರಿಕ ಯಾತ್ರೆ, ಮಿನುಗು ಮಿಂಚು, ಪೂರ್ವ ಸೂರಿಗಳೊಡನೆ, ಚಂಡಮಾರುತ, ಅಂಡ್ ಇವರಿಗೆ ಸಿಕ್ಕಂತ ಪ್ರಶಸ್ತಿಗಳು ಚಿತ್ರಗಳು ಪತ್ರಗಳು ಎಂಬ ಒಂದು ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ 1979, ದೇವರು ಎಂಬ ಒಂದು ಕೃತಿಗೆ ಪಂಪ ಪ್ರಶಸ್ತಿಯನ್ನು 1994, ಮೈಸೂರು ವಿಶ್ವವಿದ್ಯಾನಿಲಯದಿಂದ ಗೌರವ ಡಿಲಿಟ್ ಡಾಕ್ಟರ್ ಆಫ್ ಲಿಟ್ರೇಚರ್ ಎಂಬ ಪದವಿ ಕೂಡ ಲಭಿಸಿದೆ, ಅದು 1977. ಇನ್ನು 1984 ಚಿಕ್ಕಬಳ್ಳಾಪುರ ಜಿಲ್ಲೆಯ ಕೈವಾರದಲ್ಲಿ ಸಮಾವೇಶಗೊಂಡ 56ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಕೂಡ ಇವರಾಗಿದ್ದರು. ಅಂಡ್ ಆಯ್ಕೆ ಎ.ಎನ್. ಮೂರ್ತಿರಾವ್ ಅವರ ಸಮಗ್ರ ಲಲಿತ ಪ್ರಬಂಧಗಳು ಎಂಬ ಸಂಕಲನದಿಂದ ಈ ಪಾಠವನ್ನು ಆಯ್ಕೆ ಮಾಡಿಕೊಳ್ಳಲಾಗಿದೆ. ಸರಿನಾ? ಇನ್ನು ದಿನ 23/8/2003 ನಮ್ಮ ಪಾಠದ ಲೇಖಕರು ನಿಧನ ಹೊಂದಿದರು. ಓಕೆ, ಎಲ್ಲಿ ನೋಡಿ ಹೇಳ್ತೀನಿ. ಎ.ಎನ್. ಮೂರ್ತಿರಾವ್ ಎ ಮೀನ್ಸ್ ನಾವು ಹೇಳ್ಬೋದು ಅಕ್ಕಿ ಹೆಬ್ಬಾಳ. ಓಕೆ, ಎ ಮೀನ್ಸ್ ಅಕ್ಕಿ ಹೆಬ್ಬಾಳ, ಎನ್ ಮೀನ್ಸ್ ನರಸಿಂಹಯ್ಯ, ಅಕ್ಕಿ ಹೆಬ್ಬಾಳ ನರಸಿಂಹ ಮೂರ್ತಿರಾವ್ ಅಂತ ನಾವು ಹೇಳ್ತೀನಿ. ಪೂರ್ಣವಾದ ಹೆಸರು ಇಲ್ಲಿದೆ, ನಿಮ್ಗೆ ಟೆಕ್ಸ್ಟ್ ಬುಕ್ ಕೊಟ್ಟಿದ್ದಾರೆ ನೋಡಿ, ಅಕ್ಕಿ ಹೆಬ್ಬಾಳು ನರಸಿಂಹ ಮೂರ್ತಿರಾವ್ ಅಂತ ಇದು ಪೂರ್ಣವಾದ ಹೆಸರು. ಓಕೆ, ಇವರ ಜನನ 1990 ಕ್ರಿಸ್ತಶಕ. ನಿಮ್ಮ ಟೆಕ್ಸ್ಟ್ ಬುಕ್ ಇಷ್ಟೇ ಕೊಟ್ಟಿದ್ದಾರೆ, ಇಲ್ಲ ನಾವು ದಿನಾಂಕ ಮತ್ತು ತಿಂಗಳು ಕೂಡ ಮೆನ್ಷನ್ ಮಾಡಿದ್ದೀನಿ ನೋಡಿ. 16ನೇ ಜೂನ್ ತಿಂಗಳು ಇವರು ಜನಿಸಿದ್ದು. ಓಕೆ, ಎಲ್ಲಿ ಜನಿಸಿದ್ರು? ಸ್ಥಳ ಮಂಡ್ಯ ಜಿಲ್ಲೆಯ ಅಕ್ಕಿ ಹೆಬ್ಬಾಳೆ ಒಂದು ಎಂಬ ಒಂದು ಗ್ರಾಮದಲ್ಲಿ. ಫೈನ್. ಅನಂತರದಲ್ಲಿ ಇವರ ಸೇವೆ ಎಲ್ಲೆಲ್ಲಿ ಸೇವೆ ಸಲ್ಲಿಸಿದ್ರು? ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಇಂಗ್ಲಿಷ್ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿದ್ದಾವೆ, ಆಕಾಶವಾಣಿಯ ಸಹಾಯಕ ನಿರ್ದೇಶಕರಾಗಿ ಕೂಡ ಇವರು ಸೇವೆ ಸಲ್ಲಿಸಿದ್ದಾರೆ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ನಿರ್ದೇಶಕರಾಗಿ ಕೂಡ ಇವರು ಸೇವೆ ಸಲ್ಲಿಸಿದ್ದಾರೆ. ಸರಿನಾ? ಇನ್ನು ಇವರು ಬರೆದಂತಹ ಕೃತಿಗಳು ಅಗಲ ಕನಸು, ಅಲೆಯುವ ಮನ, ಅಪಾರ ವಯಸ್ಸಿನ ಅಮೆರಿಕ ಯಾತ್ರೆ, ಮಿನುಗು ಮಿಂಚು, ಪೂರ್ವ ಸೂರಿಗಳೊಡನೆ, ಚಂಡಮಾರುತ, ಇವಿಷ್ಟು ಅವರು ಬರೆದಂತಹ ಕೃತಿಗಳು. ಓಕೆ, ಇನ್ನು ಪ್ರಶಸ್ತಿಗಳು ಚಿತ್ರಗಳು ಪತ್ರಗಳು ಎಂಬ ಒಂದು ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೂಡ ಇಲ್ಲಿ ಲಭಿಸಿದೆ 1979. ಓಕೆ, ನಿಮ್ಮ ಟೆಕ್ಸ್ಟ್ ಬುಕ್ ಇಲ್ಲ, ಒಂದು ಮೆನ್ಷನ್ ಮಾಡ್ಕೊಂಡು ಡೇಟು. ಇನ್ನು ದೇವರು ಎಂಬ ಒಂದು ಕೃತಿಗೆ ಪಂಪ ಪ್ರಶಸ್ತಿ ಕೂಡ ಲಭಿಸಿದೆ 1994. ಇನ್ನು ಮೈಸೂರು ವಿಶ್ವವಿದ್ಯಾನಿಲಯದಿಂದ ಗೌರವ ಡಿಗ್ರಿ ಮಿಸ್ ಡಾಕ್ಟರ್ ಆಫ್ ಲಿಟರೇಚರ್ ಎಂಬ ಒಂದು ಪದವಿ ಕೂಡ ಲಭಿಸಿದೆ, ಅದು 1977. ಸರಿನಾ? ಇನ್ನು 1984 ಚಿಕ್ಕಬಳ್ಳಾಪುರ ಜಿಲ್ಲೆ, ಓಕೆ, ಚಿಕ್ಕಬಳ್ಳಾಪುರ ಜಿಲ್ಲೆಯ ಕೈವಾರದಲ್ಲಿ ಸಮಾವೇಶಗೊಂಡಂತಹ 56ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಂಘದ ಅಧ್ಯಕ್ಷರು ಕೂಡ ಇವರು ಆಗಿದ್ದರು. ಓಕೆ, ನಿಮ್ಮ ಟೆಕ್ಸ್ಟ್ಬುಕ್ನಲ್ಲಿ 1984 ಕೈವಾರದಲ್ಲಿ ಸಮಾವೇಶಗೊಂಡ 56ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಆಗಿದ್ದರು. ಅಷ್ಟೇ, ಇಲ್ಲಿ ಯಾವ ಜಿಲ್ಲೆ ಅಂತ ಇಲ್ಲ, ಜಿಲ್ಲೆ ಮೆನ್ಷನ್ ಮಾಡಿದ್ದೀನಿ. ಓಕೆ, ಇನ್ನು ಆಯ್ಕೆ ಅಕ್ಕಿ ಹೆಬ್ಬಾಳ ನರಸಿಂಹ ಮೂರ್ತಿರಾವ್ ಅವರು ಸಂಪಾದಿಸಿರುವಂತಹ
ಅವರು ಬರೆದಂತಹ ಸಮಗ್ರ ಲಲಿತ ಪ್ರಬಂಧಗಳೆಂಬ ಒಂದು ಸಂಕಲನದಿಂದ ಪ್ರಸ್ತುತ ಈ ಒಂದು ಪಾಠವನ್ನಲ್ಲಿ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಸರ್ ಇನ್ನು ನಿಧಾನ ಟೆಕ್ಸ್ಟ್ 23/8/2003 ಇಸ್ವಿ ಎಂದು ಇವರು ನಿಧನ ಹೊಂದಿದರು. ಇಷ್ಟೆಲ್ಲ ಇವರಿಗೆ ಮತ್ತೊಂದು ಪ್ರಶಸ್ತಿ ಕೂಡ ಸಿಕ್ಕಿದೆ. ಅದು 1984 ರಾಜ್ಯೋತ್ಸವ ಪ್ರಶಸ್ತಿ ಕೂಡ ಇವರಿಗೆ ಲಭಿಸಿದೆ. ರಾಜ್ಯೋತ್ಸವ ಪ್ರಶಸ್ತಿ ಕೂಡ ಇವರಿಗೆ ಲಭಿಸಿದೆ. ಹಾಗೆ ಏನ್ ಮೂರ್ತಿರಾವ್ ಅವರಿಗೆ ಸರ ಅದೇ ಮಕ್ಕಳೇ, ಇದಿಷ್ಟು ನಮ್ಮ ಪಾಠದಲ್ಲಿ ಬರುವಂತಹ ಲೇಖಕರಾದಂತಹ ಅಕ್ಕಿ ಹೆಬ್ಬಾಳು ನರಸಿಂಹ ಮೂರ್ತಿರಾವ್ ಅವರ ಒಂದು ಪರಿಚಯ. ಅರ್ಥಾಯ್ತಲ್ಲ, ಇನ್ನು ಮುಂದೆ ನಾವು ನೋಡೋದಾದ್ರೆ ಇನ್ನು ಆಶಯಭಾವ ಬರುತ್ತೆ. ಹೀಗೆ ಪುಟಸಂಖ್ಯೆ 62 ಪುಸ್ತಕ ಓಪನ್ ಮಾಡಿ. ಓಕೆ, ಮಾಡಿದ್ರೆ ಓಕೆ, ಅಲ್ಲಿ ಆಶಯಭಾವ ನೋಡ್ಕೊಂಡು ಹೋಗಿ ನಾವು ಓದ್ತಾ ಹೋಗ್ತೀನಿ. ಅನ್ನಂತರದಲ್ಲಿ ಅದರ ವಿವರಣೆಯನ್ನು ನಿಮ್ಗೆ ನೀಡ್ತಾ ಹೋಗ್ತೀನಿ. ಸರಿನಾ, ಆಶಯಭಾವ ಜೀವ ಜಗತ್ತು ವಿಸ್ತಾರವಾದದ್ದು, ವೈವಿಧ್ಯಮಯವಾದದ್ದು, ಪರಿಸರದಲ್ಲಿ ಎಲ್ಲ ಪ್ರಾಣಿಗಳಿಗೂ ಬದುಕುವ ಹಕ್ಕಿದೆ. ಅವುಗಳು ನಿಸರ್ಗ ನಿರ್ಮದಂತೆ ಬಾಳುತ್ತವೆ. ಪರಿಸರ ಸಮತೋಲನದಲ್ಲಿ ಒಂದು ಮತ್ತೊಂದನ್ನು ಆಧರಿಸುವುದು ಅನಿವಾರ್ಯ ಮತ್ತು ವಾಸ್ತವ ಸಂಗತಿ. ಇಂತಹ ಪರಿಸ್ಥಿತಿಯನ್ನು ಹಾಸ್ಯದ ನೆಲೆಯಲ್ಲಿ ತಿಳಿಸಿದಾಗ ಹಲವು ವೈಚಿತ್ರ್ಯಗಳು ತೋರಬಹುದು. ಪ್ರಾಣಿಗಳಿಗಿರುವ ಭಯ ಮತ್ತು ಸಹಜ ಜೀವನ ಧರ್ಮವಾಗಿಯೂ ತೋರಬಹುದು. ಅದರ ಮರ್ಮವನ್ನು ಹೊರತ ವ್ಯಕ್ತಿ ಬ್ರಾಕೆಟ್ನಲ್ಲಿ ಮಾನವ ಕೌಶಲ್ಯದಿಂದ ಮೇಲ್ಗೈ ಸಾಧಿಸಿರುವ ಬಗೆ ವಿಶಿಷ್ಟವಾದದ್ದೆಂಬುದನ್ನು ಧ್ವನಿತವಾಗಿದೆ. ನೋಡಿ, ಜೀವ ಜಗತ್ತು ವಿಸ್ತಾರವಾದದ್ದು. ಜೀವ ಜಗತ್ತು ಅಂದರೆ ಜಗತ್ತಿರೋದು ಜಗತ್ತಿನ ತುಂಬ ಒಂದಲ್ಲ ಒಂದು ರೀತಿಯಾದಂತಹ ಜೀವಿಗಳು ಇವತ್ತು ಬದುಕ್ತಾ ಇದ್ದಾವೆ. ಕೇಳ್ತಾನೆ, ಓಕೆ, ಇಲ್ಲಿ ನಮ್ಮ ಇಡೀ ಜಗತ್ತು ಅಂದರೆ ಭೂಮಂಡಲದಲ್ಲಿ ಮುಕ್ಕಾಲು ಭಾಗ ನೀರು ತುಂಬಿದೆ, ಹೌದಾ? ಆ ನೀರಿನಲ್ಲೂ ಕೂಡ ಜೀವಿಗಳು ವಾಸ ಮಾಡ್ತಾ ಇದ್ದಾವೆ. ಅಂದರೆ ವಿಸ್ತಾರವಾದಂತಹ ಒಂದು ಜೀವ ಸಂಕುಲವನ್ನು ಹೊಂದಿರುವಂತಹ ಜಗತ್ತು, ಹೌದಾ? ನೋಡಿ, ಜೀವ ಜಗತ್ತು ವಿಸ್ತಾರವಾದದ್ದು, ದೊಡ್ಡದಾದದ್ದು, ವೈವಿಧ್ಯಮಯವಾದದ್ದು ಅಂದ್ರೆ ಹಲವಾರು ವೈವಿಧ್ಯ ಅಂದ್ರೆ ವಿವಿಧತೆ ಅಂದ್ರೆ ಬಹಳಷ್ಟು ವೆರೈಟೀಸ್ ಅಂತ ಇದೆ. ವೈವಿಧ್ಯಮಯದಿಂದ ಕೂಡಿರುವಂತಹ ಜೀವಿಗಳು ಈ ಒಂದು ಜಗತ್ತಿನಲ್ಲಿ ವಾಸ ಮಾಡ್ತಾ ಇದ್ದಾವೆ. ಓಕೆ, ಪರಿಸರದಲ್ಲಿ ಎಲ್ಲಾ ಪ್ರಾಣಿಗಳಿಗೆ ಕೂಡ ಬದುಕುವ ಹಕ್ಕಿದೆ. ನೋಡಿ, ಪ್ರತಿಯೊಂದು ಪ್ರಾಣಿಗೂ ಕೂಡ ಬದುಕುವ ಹಕ್ಕಿದೆ. ನಾವು ಕೂಡ ಒಂದು ಪ್ರಾಣಿ, ಹೌದಾ? ನಾವು ಕೂಡ ಒಂದು ಜೀವಿ, ಮಾನವ ಜೀವಿ ಅಂತ ಹೇಳ್ತೀವಿ, ಹೌದಾ? ನಮಗೆ ಎಷ್ಟು ಬದುಕುವ ಹಕ್ಕಿದೆ ಅದರಷ್ಟೇ ಜಲಚರ ಜೀವ ರಾಶಿಗಳಾಗಿರ್ಬೋದು ಅಥವಾ ಕಾಡು ನಲ್ಲಿ ವಾಸ ಮಾಡುವಂತಹ ಪ್ರಾಣಿಗಳಾಗಿರ್ಬೋದು, ಸಾಧು ಪ್ರಾಣಿಗಳಾಗಿರ್ಬೋದು ಅಥವಾ ಉಗ್ರ ಪ್ರಾಣಿಗಳೇ ಆಗಿರ್ಬೋದು. ಓಕೆ, ಫೈನ್, ಎಲ್ಲಾ ಪ್ರಾಣಿಗಳಿಗೂ ಕೂಡ ಬದುಕುವಂತಹ ಹಕ್ಕು ಈ ಒಂದು ಜಗತ್ತಿನಲ್ಲಿದೆ. ನಾವು ಒಂದೇ ಬದುಕಬೇಕೆಂಬ ಒಂದು ದುರಾಲೋಚನೆ ಇರಬಾರದು. ಬಟ್ ಈಗಿನ ವಾಸ್ತವ ನಾವು ನೋಡಿದ್ರೆ ಇವತ್ತು ಹಂಗೆ ಆಗಿದೆ. ಫೈನ್, ಅವುಗಳು ನಿಸರ್ಗ ನಿಯಮದಂತೆ ಬಾಳುತ್ತವೆ. ಯಾವುದು? ಪ್ರಾಣಿಗಳು, ಎಕ್ಸೆಪ್ಟ್ ಮಾನವ ಜೀವಿ. ಓಕೆ, ಇಲ್ಲಿ ಏನಾಗ್ತದೆ, ಅವುಗಳು ಪ್ರಾಣಿಗಳು ನಿಸರ್ಗದ ನಿಯಮದಂತೆ ಅಂದ್ರೆ ಪ್ರಕೃತಿಯ ನಿಯಮದಂತೆ ಅವು ಬದುಕ್ತಾ ಇದ್ದವು. ಬಟ್ ನಾವೆಲ್ಲ ಆ ಪ್ರಕೃತಿಯ ನಿಯಮವನ್ನು ಬಿಟ್ಟು ಅಥವಾ ಅದನ್ನು ಮೀರಿ ನಡೀತಾ ಇದ್ದೀವಿ ನಾವಿವತ್ತು, ಹೌದು ತಾನೆ? ಫೈನ್, ನೋಡಿ, ಪರಿಸರ ಸಮತೋಲನದಲ್ಲಿ ಒಂದು ಮತ್ತೊಂದನ್ನು ಆಧರಿಸುವುದು ಅನಿವಾರ್ಯ ಮತ್ತು ವಾಸ್ತವ ಸಂಗತಿ. ನೋಡಿ ಏನಾಗ್ತದೆ, ಪರಿಸರ ಸಮತೋಲನಕ್ಕಾಗಿ ಪರಿಸರದಲ್ಲಿ ಸಮತೋಲನ ಆಗಬೇಕಂದ್ರೆ ಬ್ಯಾಲೆನ್ಸ್ ಇರಬೇಕು. ಓಕೆ, ಬ್ಯಾಲೆನ್ಸ್ ಇರಬೇಕಂದ್ರೆ ಒಂದು ಜೀವಿ ಮತ್ತೊಂದು ಜೀವಿಯನ್ನು ಆಧರಿಸುವುದು ಅನಿವಾರ್ಯ ಮತ್ತು ವಾಸ್ತವ ಸಂಗತಿ. ನೋಡಿ, ನಾವು ಇಂಡಿಪೆಂಡೆಂಟ್ ಅಂತ ನಾವು ಹೇಳ್ತೀವಿ, ಅಲ್ಲಾ? ಫೈನ್, ಬಟ್ ಇಲ್ಲಿ ಏನಾಗ್ತದೆ, ನಾವು ಚಿಕ್ಕವರಿದ್ದಾಗ ನಮ್ಮ ತಂದೆ ತಾಯಿಯನ್ನ ಅವಲಂಬಿಸಿರುತ್ತೇವೆ, ಹೌದಾ? ಅನಂತರದಲ್ಲಿ ಏಜಾದ ನಂತರದಲ್ಲಿ ನಮ್ಮ ಮಕ್ಕಳನ್ನು ನಾವು ಅವಲಂಬಿಸಿರುತ್ತೇವೆ. ಒಟ್ಟು ಅವಲಂಬನೆ ಒಂದು ಮತ್ತೊಂದು ಜೀವಿಯ ಮೇಲೆ ಇದ್ದೇ ಇರುತ್ತೆ, ಹೌದಾ? ಫೈನ್, ನೋಡಿ, ಆಧರಿಸುವುದು ಅನಿವಾರ್ಯ ಮತ್ತು ವಾಸ್ತವ ಸಂಗತಿ. ಇಂತಹ ಪರಿಸ್ಥಿತಿಯನ್ನು ಹಾಸ್ಯದ ನೆಲೆಯಲ್ಲಿ ತಿಳಿಸಿದಾಗ ಹಲವು ವೈಚಿತ್ರ್ಯಗಳು ತೋರಬಹುದು. ನೋಡಿ, ಇಂತಹ ಪರಿಸ್ಥಿತಿಯನ್ನು, ಇಂತಹ ಒಂದು
ಸಿಚುವೇಶನ್ ಅಂತ ಇದ್ವಿ. ಇಂತಹ ಪರಿಸ್ಥಿತಿ ಏನೋ ಹಾಸ್ಯದ ನೆಲೆಯಲ್ಲಿ ಅಂದ್ರೆ ಕಾಮಿಡಿ ಅಂತ ನಾವೇ ಹಾಸ್ಯ ಓಕೆ. ಆ ಹಾಸ್ಯದ ನೆಲೆಯಲ್ಲಿ ತಿಳಿಸಿದಾಗ ತಿಳಿಯಪಡಿಸಿದಾಗ ವ್ಯಕ್ತಪಡಿಸಿದಾಗ ಹಲವು ವೈಚಿತ್ರ್ಯಗಳು ನಮಗೆ ತೋರಬಹುದು ಓಕೆ. ಹಲವು ವಿಚಿತ್ರಗಳು ನಮ್ಮ ಕಣ್ಣಿಗೆ ಕಾಣಬಹುದು. ಪ್ರಾಣಿಗಳಿಗಿರುವ ಭಯ ಮತ್ತು ಸಹಜ ಜೀವನ ಧರ್ಮವಾಗಿಯೂ ತೋರಬಹುದು. ನೋಡಿ ಪ್ರಾಣಿಗಳಿಗಿರುವಂತಹ ಭಯ ಮತ್ತು ಸಹಜ ಜೀವನ ಓಕೆ ಕಾಮನ್ ಲೈಫ್ ಅಂತ ಇರ್ತೀವಿ, ಸಹಜವಾಗಿ ಜೀವನ ನಡೆಸೋದು, ಇವೆರಡೂ ಕೂಡ ಧರ್ಮವಾಗಿಯೂ ಕೂಡ ಕಾಣಬಹುದು. ಅಂದ್ರೆ ಪ್ರತಿಯೊಂದು ಪ್ರಾಣಿಗಳಿಗೂ ಕೂಡ ಒಂದೊಂದು ಧರ್ಮ ಅನ್ನೋದು ಇರುತ್ತೆ. ಧರ್ಮ ನೀವು ಅನ್ಕೋಬೇಡಿ, ಒಂದೊಂದು ನಿಯಮಗಳಂತ ನಾವಿರ್ತೀವಿ ಓಕೆ. ಪ್ರತಿಯೊಂದು ಜೀವಿಗಳು ಕೂಡ ಒಂದೊಂದು ನಿಯಮ ಅನ್ನೋದು ಇರುತ್ತೆ. ಆ ನಿಯಮದ ಪ್ರಕಾರವಾಗಿ ಅವ ಪ್ರಾಣಿಗಳು ಬದುಕ್ತಾ ಇರುತ್ತೆ ಓಕೆ. ಅದರ ಮರ್ಮವನ್ನು ಹರಿದಂತ ಮಾನವ ಅಥವಾ ವ್ಯಕ್ತಿ ಮರ್ಮ ಮೀನ್ಸ್ ಗುಟ್ಟು ಅಂತ ಇರುತ್ತೆ. ಆ ಪ್ರಾಣಿಗಳ ಒಂದು ಗುಟ್ಟನ್ನು ತಿಳಿದುಕೊಂಡಂತಹ ಮಾನವ ಜೀವಿ ಏನ್ ಮಾಡ್ತಾ ಇದ್ದಾನೆ, ತನ್ನ ಕೌಶಲ್ಯದಿಂದ ತನ್ನ ಬುದ್ಧಿವಂತಿಕೆಯಿಂದ ಮೇಲ್ಗೈ ಸಾಧಿಸ್ತಾ ಇದ್ದಾನೆ. ಆ ಪ್ರಾಣಿಗಳನ್ನೆಲ್ಲ ಹಿಡಿತಕ್ಕೆ ಪಡ್ಕೊಳ್ತಾ ಇದ್ದಾನೆ. ಯಾರು ಮಾನವ ಜೀವಿ, ಹೇಗೆ ತನ್ನ ಕೌಶಲ್ಯದಿಂದ ತನ್ನ ಬುದ್ಧಿವಂತಿಕೆಯಿಂದ ಕೌಶಲ್ಯ ತನ್ನ ಜಾಣ್ಮೆಯಿಂದ ಅಥವಾ ಬುದ್ಧಿವಂತಿಕೆಯಿಂದ ಹೌದಾ ತನ್ನ ಬುದ್ಧಿವಂತಿಕೆಯಿಂದ ಏನ್ ಮಾಡ್ತಾ ಇದ್ದಾನೆ, ಇಂತಹ ಕಾಡು ಪ್ರಾಣಿಗಳಾಗಿದ್ದರೂ ಕೂಡ ಅವುಗಳನ್ನ ಕಂಟ್ರೋಲ್ ಮಾಡ್ತಾ ಇದ್ದಾನೆ. ಅದು ಮಾನವ ಹೇಗೆ ತನ್ನ ಕೌಶಲ್ಯದಿಂದ ಆಗಿ ಓಕೆ. ಬಗ್ಗೆ ವಿಶಿಷ್ಟವಾದದ್ದೆಂಬುದು ನಮ್ಮ ಧ್ವನಿತವಾಗಿದೆ, ಅದರ ಬಗ್ಗೆ ತಿಳಿಸುವುದು ಇಲ್ಲಿ ಈ ಪಾಠದ ಆಶಯವಾಗಿದೆ ಸರಿನಾ. ಇದಿಷ್ಟು ಆಶಯ ಭಾವ ಅತ್ತೈದು ಮಕ್ಕಳ. ಇನ್ನು ಮುಂದೆ ನಾವು ನೋಡೋದಾದ್ರೆ ಪ್ರವೇಶ ಪುಟ ಸಂಖ್ಯೆ 57 ಪುಟ ಸಂಖ್ಯೆ 57 ಪ್ರವೇಶ ಓಕೆ. ಒಪ್ಪ ಮಾಡಿದ್ರು ಪುಸ್ತಕ ಒಪ್ಪ ಮಾಡಿದ್ರೆ ನೋಡ್ತಾವಿ. ಆಧುನಿಕ ಶಿಕ್ಷಣ ಕ್ಷೇತ್ರ ವಿಸ್ತಾರಗೊಂಡಂತೆಲ್ಲ ಸಾಹಿತ್ಯ ಕ್ಷೇತ್ರವು ಹೊಸ ಹೊಸ ಆಯಾಮಗಳನ್ನು ಹೊಂದುತ್ತಾ ಬಂದಿದೆ. ಕಾವ್ಯ ನಾಟಕ ಎಂಬ ಬೆಳವಣಿಗೆಯಷ್ಟು ಪ್ರಕಾರಗಳನ್ನು ಹೊಂದಿದ್ದ ಕನ್ನಡ ಸಾಹಿತ್ಯವು ಆಧುನಿಕ ಶಿಕ್ಷಣದಿಂದ ಹದರಲು ಇಂಗ್ಲಿಷ್ ಸಾಹಿತ್ಯ ಸಾಮೀಪ್ಯದಿಂದ ಭಾವಗೀತೆ ಜೀವನ ಚರಿತ್ರ ಪ್ರಬಂಧಗಳು ಸಂಶೋಧನಾತ್ಮಕ ಲೇಖನಗಳೇ ಮೊದಲಾದ ಅನೇಕ ಪ್ರಕಾರಗಳು ಕಂಡಿತ್ತು. ಪ್ರಬಂಧ ಪ್ರಕಾರ ಒಂದರಲ್ಲಿ ಲಲಿತ ಪ್ರಬಂಧ, ಹರಟೆ ರೂಪದ ಪ್ರಬಂಧ, ಸಂಶೋಧನಾತ್ಮಕ ಪ್ರಬಂಧ, ವೈಚಾರಿಕ ಪ್ರಬಂಧ, ವೈಜ್ಞಾನಿಕ ಪ್ರಬಂಧ, ಪ್ರವಾಸ ಪ್ರಬಂಧ ಮೊದಲಾದ ಒಳ ಪ್ರಭೇದಗಳನ್ನು ನೋಡಬಹುದು. ಲಲಿತ ಪ್ರಬಂಧವೊಂದನ್ನು ಎಷ್ಟು ಸುಂದರವಾಗಿಸಬಹುದು ಎಂಬುದನ್ನು ಎ ಎನ್ ಮೂರ್ತಿರಾಯರು ಇಲ್ಲಿ ತೋರಿಸಿದ್ದಾರೆ. ಹಿಂಸಾ ಪಶುಗಳು ಸಹ ಬದುಕುವುದಕ್ಕೆ ಒಂದು ಆದರ್ಶವನ್ನು ಪಾಲಿಸುವಾಗ ಪುಣ್ಯಭೂಮಿ ಭಾರತದಲ್ಲಿರುವ ಮನುಷ್ಯರು ಹಿರಿಯರ ಆದರ್ಶವನ್ನು ಪಾಲಿಸಿದರಾಗದೆ ಎಂಬುದನ್ನು ವಿಡಂಬನಿಸುವುದು ಇಲ್ಲಿನ ವಿಶೇಷ. ಇಲ್ಲಿ ನೋಡಿ ಏನಾಗ್ತದೆ, ಆಧುನಿಕ ಶಿಕ್ಷಣ ಕ್ಷೇತ್ರ ವಿಸ್ತಾರಗೊಂಡಂತೆಲ್ಲ ಸಾಹಿತ್ಯ ಕ್ಷೇತ್ರವು ಹೊಸ ಹೊಸ ಆಯಾಮಗಳನ್ನು ಹೊಂದುತ್ತಾ ಬಂದಿದೆ. ನೋಡಿ ಆಧುನಿಕ ಶಿಕ್ಷಣ ಅಂದ್ರೆ ಮಾಡರ್ನ್ ಎಜುಕೇಶನ್, ಈ ಮಾಡರ್ನ್ ಎಜುಕೇಶನ್ ಏನಿದೆ ಅಲ್ಲ ವ್ಯಾಪ್ತಿ ಎಷ್ಟು ಬೆಳೀತಾ ಇದೆಯೋ ಅದೇ ರಷ್ಟೇ ಸಾಹಿತ್ಯದ ಕ್ಷೇತ್ರವು ಕೂಡ ಹೊಸ ಹೊಸ ಆಯಾಮಗಳಲ್ಲೇ ಹೊಸ ಹೊಸ ಭಾಗಗಳು ಕೂಡ ಇಲ್ಲಿ ಉಟ್ಕೊಳ್ತಾ ಇದೆ ಸಾಹಿತ್ಯದಲ್ಲಿ ಓಕೆ. ಹೊಸ ಹೊಸ ಆಯಾಮಗಳನ್ನು ಕೂಡ ಅಲ್ಲಿ ಹೊಂದುತ್ತಾ ಬಂದಿದೆ ಯಾವುದು ಕನ್ನಡ ಸಾಹಿತ್ಯವು ಕೂಡ. ನೋಡಿ ಕಾವ್ಯ ನಾಟಕ ಎಂಬ ಬೆಳವಣಿಗೆ ಎಷ್ಟು ಪ್ರಕಾರಗಳನ್ನು ಹೊಂದಿದ್ದ ಕನ್ನಡ ಸಾಹಿತ್ಯವು ಆಧುನಿಕ ಶಿಕ್ಷಣದಿಂದಾಗಿ ಅದರಲ್ಲೂ ಕೂಡ ಇಂಗ್ಲಿಷ್ ಸಾಹಿತ್ಯ ಸಾಮೀಪ್ಯದಿಂದ ಭಾವಗೀತೆ ಜೀವನ ಚರಿತ್ರ ಪ್ರಬಂಧಗಳು ಸಂಶೋಧನಾತ್ಮಕ ಲೇಖನಗಳೇ ಮೊದಲಾದ ಅನೇಕ ಪ್ರಕಾರಗಳನ್ನು ಕಂಡಿತ್ತು. ನೋಡಿ ಏನಾಗ್ತದೆ, ಮೊದಲು ಬೆಳವಣಿಗೆ ಎಷ್ಟು ಸಾಹಿತ್ಯ ಇತ್ತು. ನೋಡಿ ಕಾವ್ಯ ನಾಟಕ ಎಂಬ ಬೆಳವಣಿಗೆ ಎಷ್ಟು ಪ್ರಕಾರಗಳನ್ನು ಹೊಂದಿದ್ದಂತಹ ಕನ್ನಡ ಸಾಹಿತ್ಯ ಇವತ್ತೇನಾಗ್ತದೆ, ಆಧುನಿಕ ಶಿಕ್ಷಣ ಬೆಳೆದಂತಲ್ಲ ಏನಾಗ್ತದೆ ಅದರಲ್ಲೂ ಕೂಡ ಇಂಗ್ಲಿಷ್ ಭಾಷೆಯ ಅಥವಾ ಇಂಗ್ಲಿಷ್ ಸಾಹಿತ್ಯದ ಸಾಮೀಪ್ಯದಿಂದಾಗಿ ಸಾಮೀಪ್ಯ ಮೀನ್ಸ್ ಹತ್ತಿರ. ನೋಡಿ ಇವತ್ತು ಇಂಗ್ಲಿಷ್ ಸಾಹಿತ್ಯದ ಸಮೀಪ ಇದ್ದ ಕಾರಣಕ್ಕಾಗಿ ಇವತ್ತು ಏನಾಗ್ತದೆ, ಭಾವಗೀತೆಗಳು ಉಟ್ಕೊಳ್ತಾ ಇದ್ದವು, ಜೀವನ ಚರಿತ್ರೆ ಪ್ರಬಂಧಗಳು ಸಂಶೋಧನಾತ್ಮಕ ಲೇಖನಗಳು
ಇನ್ನು ಹಲವಾರು ಪ್ರಕರಣಗಳು ಇವತ್ತು ಏನಾಗ್ತದೆ, ಇನ್ನು ಅನೇಕ ಪ್ರಕರಣಗಳನ್ನು ಕಂಡಿತ್ತು. ಯಾವುದು? ಕನ್ನಡ ಸಾಹಿತ್ಯ. ಮೊದಲು ಕನ್ನಡ ಸಾಹಿತ್ಯ ಕಾವ್ಯ ಮತ್ತು ನಾಟಕ ಎಂಬ ಬೆಳವಣಿಗೆಯಷ್ಟು ಇದ್ದಂತಹ ಪ್ರಕಾರಗಳನ್ನು ಹೊಂದಿದಂತಹ ಕನ್ನಡ ಸಾಹಿತ್ಯ ಆಧುನಿಕ ಶಿಕ್ಷಣದಿಂದಾಗಿ ಮತ್ತು ಇಂಗ್ಲಿಷ್ ಸಾಹಿತ್ಯದ ಸಾಮೀಪ್ಯದಿಂದಾಗಿ ಭಾವಗೀತೆಗಳು, ಜೀವನ ಚರಿತ್ರೆ, ಪ್ರಬಂಧ, ಸಂಶೋಧನಾತ್ಮಕ ಲೇಖನಗಳು ಇವೆಲ್ಲವೂ ಕೂಡ ಹುಟ್ಟಿಕೊಂಡವು. ಪ್ರಬಂಧ ಪ್ರಕಾರ ಒಂದರಲ್ಲಿ ಲಲಿತ ಪ್ರಬಂಧ, ಹರತೆ ರೂಪದ ಪ್ರಬಂಧ, ಸಂಶೋಧನಾತ್ಮಕ ಪ್ರಬಂಧ, ವೈಚಾರಿಕ ಪ್ರಬಂಧ, ವೈಜ್ಞಾನಿಕ ಪ್ರಬಂಧ, ಪ್ರವಾಸ ಪ್ರಬಂಧ ಎಂಬ ಒಳ ಪ್ರಭೇದಗಳನ್ನು ನೋಡಬಹುದು. ನೋಡಿ, ಪ್ರಬಂಧದಲ್ಲಿ ಇನ್ನು ಒಳ ಪ್ರಕಾರಗಳು ಅಂತ ಇತ್ತು, ಒಳ ಪ್ರಭೇದಗಳು. ಅಂದ್ರೆ ಪ್ರಬಂಧ ಎಂಬ ಸಾಹಿತ್ಯ ಇದೆ, ಅದು ಸಾಹಿತ್ಯವಾಗಿ ಮತ್ತೆ ಸಬ್ ಪಾಯಿಂಟ್ಸ್ಗಳು ಅಂತ ಇತ್ತು. ಯಾವ್ಯಾವ್ದು ನೋಡಿ ಹೇಳ್ತೀನಿ. ಪ್ರಬಂಧ ಒಂದರಲ್ಲಿ ಲಲಿತ ಪ್ರಬಂಧ, ಲಲಿತ ಪ್ರಬಂಧ ಸುಂದರವಾಗಿ ಬರುವಂತಹ ಒಂದು ಪ್ರಬಂಧ ಅಂತ ಇದೆ. ಲಲಿತ ಪ್ರಬಂಧ, ಹದಟೆ ರೂಪದ ಪ್ರಬಂಧಗಳು, ಸಂಶೋಧನಾತ್ಮಕ ಪ್ರಬಂಧಗಳು, ಅಂದ್ರೆ ರಿಸರ್ಚ್ ಮಾಡಿರೋದು ಯಾವುದೋ ಒಂದು ವಿಷಯದ ಬಗ್ಗೆ ಅಲ್ಲಿ ಸಂಶೋಧನೆ ಮಾಡಿರ್ತಾರೆ, ಆ ಒಂದು ಸಂಶೋಧನೆ ಮಾಡಿದಂತ ಟಾಪಿಕ್ ಸಂಬಂಧಪಟ್ಟ ಪ್ರಬಂಧ ಬರ್ತಾ ಇದ್ರು. ವೈಚಾರಿಕ ಪ್ರಬಂಧಗಳು, ವೈಚಾರಿಕ ಮೀನ್ಸ್ ವಿಚಾರ ಮಾಡುವಂತಹ ಪ್ರಬಂಧಗಳು. ಓಕೆ, ವೈಜ್ಞಾನಿಕ ವಿಜ್ಞಾನ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತಹ ಪ್ರಬಂಧಗಳು ಮತ್ತು ಪ್ರವಾಸ ಪ್ರಬಂಧಗಳು, ಹೀಗೆ ಹಲವಾರು ಪ್ರಕಾರಗಳನ್ನು ಒಳಗೊಂಡಿದೆ ಯಾವುದು ಈ ಪ್ರಬಂಧ. ಲಲಿತ ಪ್ರಬಂಧವೊಂದನ್ನು ಎಷ್ಟು ಸುಂದರವಾಗಿಸಬಹುದು ಎಂಬುದನ್ನು ಎ.ಎನ್. ಮೂರ್ತಿ ರಾಯರು ಇಲ್ಲಿ ತೋರಿಸಿದ್ದಾರೆ. ನೋಡಿ, ಲಲಿತ ಪ್ರಬಂಧವನ್ನು ಎಷ್ಟು ಸುಂದರವಾಗಿಸಬಹುದು ಎಂಬುದನ್ನು ನಮ್ಮ ಪಾಠದ ಲೇಖಕ ಹೇಗೆ ತೋರಿಸಿಕೊಟ್ಟಿದ್ದ ಅಂತಂದ್ರೆ ಈ ಪಾಠ ನೀವು ಓದಿದ್ರೆ ನಿಮಗೆ ಗೊತ್ತಾಗುತ್ತೆ. ಓಕೆ, ಇಂಫ್ಲಾ ಪಶುಗಳು ಸಹ ಬದುಕುವುದಕ್ಕೆ ಒಂದು ಆದರ್ಶವನ್ನು ಪಾಲಿಸುವಾಗ ಪುಣ್ಯಭೂಮಿ ಭಾರತದಲ್ಲಿರುವ ಮನುಷ್ಯರು ಹಿರಿಯರ ಆದರ್ಶವನ್ನು ಪಾಲಿಸಿದಾಗದೆ ಎಂಬುದನ್ನು ವಿಡಂಬಿಸುವುದು ಇಲ್ಲಿನ ಆಶಯ. ನೋಡಿ, ಇಂಫ್ಲಾ ಪಶುಗಳು, ಹಿಂಸೆ ಮಾಡುವಂತಹ ಪಶುಗಳು ಕೂಡ ಬದುಕುವುದಕ್ಕಾಗಿ ಒಂದಲ್ಲ ಒಂದು ಆದರ್ಶವನ್ನು ಪಾಲಿಸುವಾಗ ಈ ಭಾರತ ಅಂದ್ರೆ ಪುಣ್ಯಭೂಮಿಯಾದಂತಹ ಈ ಭಾರತ ದೇಶದಲ್ಲಿ ಹುಟ್ಟಿರುವಂತಹ ಮನುಷ್ಯರು ಹಿರಿಯರ ಆದರ್ಶವನ್ನು, ಅವರ ತತ್ವಗಳನ್ನು, ಅವರ ಸಿದ್ಧಾಂತಗಳನ್ನು ಪಾಲಿಸಿದಾಗದೆ ಅಂದ್ರೆ ಪಾಲಿಸ್ತಾ ಇಲ್ಲ ಅಂತ ಇಲ್ಲಿ ಹೇಳ್ತಾರೆ ಎಂಬುದನ್ನು ವಿಡಂಬಿಸುವುದು, ಅಂದ್ರೆ ವಿಡಂಬನೆ ಮಾಡ್ತಾ ಇದ್ದದ್ದು ಯಾವುದು ಈ ನಮ್ಮ ಪಾಠದ ಲೇಖಕ ವಿಡಂಬನೆ ಮಾಡಿ ಈ ಒಂದು ಗದ್ಯವನ್ನು ಇಲ್ಲಿ ನಿಮಗೆ ಕೊಟ್ಟಿದ್ದಾರೆ. ಓಕೆ, ವಿಡಂಬಿಸುವುದು ಇಲ್ಲಿನ ಆಶಯ. ಅಂದ್ರೆ ಗೇಲಿ ಮಾಡುವುದು, ಹೇಗೆ ಹಿಂಸೆ ಮಾಡುವಂತ ಪ್ರಾಣಿಗಳೇ ಒಂದು ಆದರ್ಶವನ್ನು ಪಾಲಿಸುವಾಗ ಪುಣ್ಯಭೂಮಿ ಭಾರತದಲ್ಲಿ ಜನಿಸಿದಂತಹ ಮಾನವರು ಯಾಕೆ ಹಿರಿಯರ ಆದರ್ಶವನ್ನು ಪಾಲಿಸ್ತಾ ಇಲ್ಲ ಎಂಬುದನ್ನು ಹಾಸ್ಯದ ರೂಪದಲ್ಲಿ ಮತ್ತು ವಿಡಂಬನೆ ಮಾಡುವುದರ ಮೂಲಕ ಇಲ್ಲಿ ಈ ಪಾಠವನ್ನು ಕೊಟ್ಟಿದ್ದಾರೆ. ಫೈನ್, ಅರ್ಥಾಯ್ತಲ್ಲ ಮಕ್ಕಳೇ. ಇದಿಷ್ಟು ಪ್ರವೇಶ ಭಾಗ. ಇನ್ನು ಗದ್ಯದಲ್ಲಿ ಬರುತ್ತೆ, ಆ ಗದ್ಯನ ನಾವಿಲ್ಲಿ ಮುಂದಿನ ತರಗತಿಯಲ್ಲಿ ನಾವು ನೋಡೋಣ. ಸರಿನಾ? ಹಾಗಾದ್ರೆ ನಾವು ಇವತ್ತಿನ ತರಗತಿಯಲ್ಲಿ ವ್ಯಾಕರಣ ರೀತಿ ಎಂಬ ಒಂದು ಪಾಠದಲ್ಲಿ ಬರುವಂತಹ ಕವಿ ಪರಿಚಯ, ಏನ್ ಬುದ್ಧಿ ಮತ್ತು ಆಶಯಭಾವ ಮತ್ತು ಪ್ರವೇಶ ಭಾಗ, ಈ ಮೂರು ಅಂಶಗಳ ಬಗ್ಗೆ ನಾವಿಲ್ಲಿ ತಿಳ್ಕೊಂಡಿವಿ. ಹೌದು ತಾನೇ? ಇನ್ನು ಮುಂದಿನ ತರಗತಿಯಲ್ಲಿ ಗದ್ಯದಲ್ಲಿ ಯಾವೆಲ್ಲ ಅಂಶಗಳು ಬಂದಿದೆ, ಏನೆಲ್ಲ ವಿಚಾರಗಳು ಅಲ್ಲಿ ಹೇಳಿದ್ದಾರೆ ಎಂಬುದನ್ನು ನಾವಿಲ್ಲಿ ಮುಂದಿನ ತರಗತಿಯಲ್ಲಿ ನೋಡೋಣ. ಸರಿ, ಹಾಗಾದ್ರೆ ಮಕ್ಕಳೇ ಈ ದಿನದ ತರಗತಿಯನ್ನು ನಾನು ಅಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.